ಇನ್ನು ಮುಂದಿನ ಸುದ್ದಿ ರಾಜ್ಯ ಸರ್ಕಾರದ ಕುರಿತು. ಸ್ಮಶಾನದಲ್ಲಿ ಪಿಶಾಚಿ ಕುಣಿದಂತೆ ಆಗ್ತಾ ಇದೆ. ಏನೂ ಆಗಲ್ಲ, ನೋಡೋರಿಲ್ಲ, ಕೇಳೋರಿಲ್ಲ, ಆನಂದ ಪಡುವವರಿಲ್ಲ, ರಾಜ್ಯ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ ಎಂದು ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಕೋಡಿಮಠದಲ್ಲಿ ಮಾತನಾಡಿದ ಶ್ರೀಗಳು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಕುರಿತು ಸ್ಮಶಾನದಲ್ಲಿ ಪಿಶಾಚಿ ಕುಣಿದಂತೆ ಆಗ್ತಾ ಇದೆ. ಏನೂ ಆಗಲ್ಲ, ನೋಡೋರಿಲ್ಲ, ಕೇಳೋರಿಲ್ಲ, ಆನಂದ ಪಡುವವರಿಲ್ಲ, ರಾಜ್ಯ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ. ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದು ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ತೀರ್ಮಾನ ಆಗುತ್ತೆ. ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಏನಾಗುತ್ತೆ, ದೇಶದಲ್ಲಿ ಯಾರು ಸರ್ಕಾರ ಬರುತ್ತೆ ಅಂತ ಹೇಳ್ತೀನಿ ಎಂದು ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆ ಬರುತ್ತೋ ಬರುತ್ತೆ, ತೊಂದರೆ ಏನಿಲ್ಲ. ಹಿಂದೆ ಒಂದು ಸಾರಿ ಮಳೆ ಬಂದಂತೆ ಇನ್ನೊಂದು ಸಾರಿ ಮಳೆ ಬರುತ್ತೆ, ಮಳೆಗೇನು ತೊಂದರೆ ಆಗಲ್ಲ. ಕಾಲ ಹೇಳ್ತೀನಿ ಅಷ್ಟೇ, ಮಳೆ ಬರುತ್ತೆ ಅನ್ನದ ತೊಂದರೆ ಆಗೋದಿಲ್ಲ. ಇನ್ನು ವಿಪರೀತ ಮಳೆ ಆಗುವ ಲಕ್ಷಣ ಇದೆ. ಬೇಕಾದಷ್ಟು ಮಳೆ ಬರುತ್ತೆ, ಇನ್ನೂ ಮಳೆ ಗುಡುಗು, ಭೂಮಿ ಬಿರುಕು ಆಗೋದು, ದ್ವೇಷಗಳು ಹೆಚ್ಚುತ್ತಿವೆ, ಅಪಮೃತ್ಯು ಎಲ್ಲ ನಡೆಯುತ್ತಿದೆ, ಪ್ರಕೃತಿಯಿಂದಲೂ ಹಾನಿ ಇದೆ. ಶ್ರಾವಣದಲ್ಲೇ ಮಳೆ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳೋರೆ, ಒಂದು ಕಡೆ ಮಳೆ ಇಲ್ಲ ಅಂತ ರೈತರು ಕಂಗಾಲಾಗಿದ್ರೆ ಸರಿಯಾಗಿ ಮಳೆ ಬರ್ತದೆ ಅಂತ ಹೇಳೋರೆ, ಸಾಕಷ್ಟು ಮೃತ್ಯು ಅದು ಇದು ಸಂಭವಿಸುತ್ತೆ, ಪ್ರಕೃತಿ ವಿಕೋಪ ಅಂತ. ಆದರೆ ರಾಜ್ಯ ಸರ್ಕಾರಕ್ಕೆ ಏನು ಸಮಸ್ಯೆ ಇಲ್ಲ. ಮಶಾಣದಲ್ಲಿ ಪಿಶಾಚಿ ಕುಣಿಯೋದು ಅಂದರೆ ಪ್ರತಿಪಕ್ಷದವರು ಅನವಶ್ಯಕವಾಗಿ ಏನಕ್ಕೆ ಕಿತ್ತಾಡ್ತಿರ್ಬೋದು ಅಂದರೆ ಸರ್ಕಾರದ ವಿರುದ್ಧ ಮುಗಿಬೀಳ್ತಿರ್ಬೋದು ಅನ್ನೋ ಅರ್ಥದಲ್ಲಿ ಹೇಳಿರಬಹುದು. ಆಮೇಲೆ ನಾವು ಶ್ರೀಗಳೇನೋ ಹೇಳ್ಬಿಟ್ರು, ಕರ್ನಾಟಕ ಟಿ ವಿಯವರು ಏನು ಹೇಳ್ಬಿಟ್ರು. ರಾಜ್ಯ ಸರ್ಕಾರದ ಪರಿಸ್ಥಿತಿ ಹೆಂಗೈತೆ ಅಂದರೆ ಸ್ಮಶಾನದಲ್ಲಿ ಪಿಶಾಚಿಗಳು ಕುಣಿತಾವೆ, ಆದರೆ ಏನು ಆಗಲ್ಲ ಅಂತ ಅವ್ರು ಹೇಳಿರೋದು. ಇದ್ರಿಂದ ಯಾರಿಗೂ ತೊಂದರೆ ಇಲ್ಲ, ರಾಜ್ಯ ಸರ್ಕಾರ ಸೇಫ್ ಆಗಿರುತ್ತೆ. ಸಿದ್ದರಾಮಯ್ಯ ಅವರು 5 ವರ್ಷನೂ ಸಿ ಎಮ್ ಆಗಿರ್ತಾರ, ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಹೇಳ್ತೀನಿ, ಅಷ್ಟೇ ಅಲ್ಲ ಪಿ ಎಮ್ ಯಾರಾಯ್ತಾರೆ ಅನ್ನೋದನ್ನು ಹೇಳ್ತೀನಿ ಅಂತವ್ರೆ. ಹೀಗಾಗಿ ಮಹಾಕಾಲಜ್ಞಾನಿಗಳು ಇವರ ಹೇಳಿಕೆಯನ್ನು ಅಷ್ಟು ಸುಲಭವಾಗಿ ಯಾರು ಕೂಡ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಹೀಗಾಗಿ ಏನೆಲ್ಲ ಆಗುತ್ತೆ ನೋಡಬೇಕು.